ಇಲಾಖೆ ಅಧಿಕಾರಿಗಳಿಗೆ ಸರ್ ನಮಸ್ತೆ, ನಾನು ಫೌಂಟೇನ್ ಸರ್ಕಲ್ ಲೋಕಲ್ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ. ಹಾಗೆ ನಮ್ಮ ಸಬ್ ಬ್ರಾಂಚ್ ಬಂದು ಗನ್ಹೌಸು. ನಾವು ಗನ್ಹೌಸಿಂದನೇ ನಮ್ಮ ಎಲ್ಲ ಸಂಘದವ್ರು ಎಲ್ಲರೂ ಸೇರಿ ನಮ್ಮ ಆಳ್ಳಹಳ್ಳಿ ಸಂಘ, ಹಾಗೆ ನಮ್ಮ ಚಾಲಕರ ಸಂಘ, ಹಾಗೆ ನಮ್ಮ ಭೋಗಾದಿ ಸಂಘ, ನಾವು ಫೌಂಟೇನ್ ಸರ್ಕಲ್ನವರು ಎಲ್ಲರೂ ಸೇರಿ ನಾವು ಒಂದು ಮೀಟಿಂಗ್ ಮಾಡಿ ನಾವು ಈಗ ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆನೆ ನಾವು ಹೋಗ್ಬಿಟ್ಟು, ಮೂರು ತಿಂಗಳಾಯಿತು ಹೋಗ್ಬಿಟ್ಟು ಮೈನ್ಸನ್ ಜ್ಯುವೆಲ್ಲರ್ಸ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದು. ಏನಂತ ಹೇಳಿ, ಈ ವೇಮೆಂಟನ್ನು ಹಾಕ್ಕೊಂಡು ಏನು ಇವ್ರು ವ್ಯವಹಾರವನ್ನು ಮಾಡ್ತಾಯಿದ್ದಾರೆ, ಇವರಿಂದ ಬಡವ್ರಿಗೆ ಭಾಳ ತೊಂದರೆ ಆಗ್ತೈತೆ, ಇವ್ರು ಇಲ್ಲಿಗಲ್ ಮಾಡ್ತಾ ಇರೋದು, ದಯವಿಟ್ಟು ಇವ್ರನ್ನ ತೆರವುಗೊಳಿಸಿ, ಇವ್ರನ್ನ ಎತ್ತಿಸಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದು. ಇವರು ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಬಂದು ಕೆಲಸ ಮಾಡಿದ್ದೀವಿ ಅಂತ ನಮಗೆ ತೋರ್ಸೋಕ್ಕೋಸ್ಕರ ಇವ್ರಿಗೆ ಬಂದು 25,000 ಎಷ್ಟೋ ಅದು ದಂಡ ಹಾಕ್ಬಿಟ್ಟು ಇವರು ಫೈನ್ ಹಾಕ್ಬಿಟ್ಟು ಆಮೇಲೆ ಹೊಂಟೋಗ್ಬಿಟ್ರು. ಆಮೇಲೆ ಇವ್ರದು ಏನಾಯಿತು ಅಂತ ನಮಗೆ ಗೊತ್ತಿಲ್ಲ, ಅದು ಮಾಮೂಲಿ ಸಮಥಿಂಗ್ ಎಲ್ಲರಿಗೂ ಗೊತ್ತಾಗ್ತದೆ, ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಅದಾದಮೇಲೆ ತಿರ್ಗಾ ಇವರು ಇಷ್ಟೊಂದು ವ್ಯವಹಾರ ಮಾಡ್ತಾಯಿದ್ದಾರೆ, ಇಷ್ಟೊಂದು ಮೆಟೀರಿಯಲ್ ಹಾಕ್ಕೊಂಡು ಎಲ್ಲ ಬಡವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ನಾನು ಒಬ್ಬನೇ ಸಂಪಾದನೆ ಮಾಡಬೇಕು, ನಾನು ಒಬ್ಬನೇ ಎಲ್ಲ ತಿನ್ನಬೇಕಂತ ಹೇಳ್ಬಿಟ್ಟು ಎಲ್ಲ SS/ST ಅಂತ ಹೇಳ್ಬಿಟ್ಟು ಸರ್ವಣ್ಣ ಅಂತ ಹೇಳ್ಬಿಟ್ಟು ಇವ್ರು ಇಷ್ಟೊಂದು ಗಾಡಿಗಳು ಮಾಡಿಕೊಂಡು ಎಲ್ಲರಿಗೆ ತೊಂದರೆ ಕೊಟ್ಕೊಂಡು ಬರ್ತಾ ಇದ್ದಾರಲ್ಲ, ಇದು ಯಾಕೆ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ? ಇದು ಸರಿನಾ? ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರೋದು ಸರಿನಾ? ತಮಗೆ ಗೊತ್ತಾಗ್ತಾ ಇಲ್ವಾ ತಾವು ಯಾಕೆ ಇವ್ರನ್ನ ಸಪೋರ್ಟ್ ಕೊಡ್ತಾ ಇದ್ದೀರಾ ಅಂತ ನನ್ನ ಇದು ಅಧಿಕಾರಿಗಳಿಗಿಂತ ನನ್ನ ಪ್ರಶ್ನೆ. ನೀವು ಬಡವ್ರ ಸಪೋರ್ಟಿಂಗ್ ನಿಂತಿದ್ದೀರಾ, ಇಲ್ಲ ನಿಮಗೆ ಏನೋ ಒಂದು ಮಾಡ್ಕೊಡ್ತಾ ಇರೋ ಸಪೋರ್ಟಿಂಗ್ ನೀವು ನಿಂತಿದ್ದೀರಾ? ಯಾಕೆ ಅವ್ರು ಕೊಟ್ಟ ತಕ್ಷಣ ಎರಡು ದಿನಕ್ಕೆ ನೀವು ಎಲ್ಲ ಫೌಂಟೇನ್ ಸರ್ಕಲ್ಲು, ಉದಯಗಿರಿ, ಶಾಂತಿನಗರ, ಭೋಗಾದಿ, ಇಂಕಲ್ಲು, ಆಮೇಲೆ ಆಳ್ನಹಳ್ಳಿ, ಯಾವ ರೋಡಲ್ಲೂ ಗಾಡಿಗಳು ನಿಂತ್ಕೋಬಾರ್ದು, ಯಾವ ರೋಡಲ್ಲಿ ಚಿಲ್ಲರೆ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಬನ್ನಿ ಅಧ್ಯಕ್ಷ, ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತಾವು ಹೇಳ್ತಾ ಇದ್ದೀರಲ್ಲ, ಇಂಥವ್ರನ್ನ ಎತ್ತಿಸಿ ಅಂತ ಹೇಳ್ಬಿಟ್ಟು ನೋಟಿಸ್ ನಾವು ಕೊಟ್ಟಿರೋದು. ಸಣ್ಣ ಪುಟ್ಟ ವ್ಯವಹಾರ ಮಾಡೋರು ನೀವು ಎತ್ತಿಸಿ ಅಂತ ನಾವು ಹೇಳ್ಬಿಟ್ಟು ತಮಗೆ ಕೊಟ್ಟಿಲ್ಲ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು, ಇದು ನಾವೇ ಅಂತ ಇಲ್ಲ, ಇಡೀ ಮೈಸೂರು ಜಿಲ್ಲೆಯಲ್ಲಿ ನಾವು ಲಾರಿಯವ್ರನ್ನ ಸೇರಿಸಿದ್ರೆ ಹೆಚ್ಚು ಕಮ್ಮಿ ಒಂದು 4-5 ಸಾವಿರ ಲಾರಿಗಳು ಹೋಯ್ತವೆ. ತಾವು ಈ ಥರ ಒಂದು ಕೆಲಸ ಮಾಡಿ ಅವ್ರಿಗೆ ತಿರ್ಗಾ ಅವ್ರು ಹಾಕಬಾರ್ದು ಆ ಥರ ಒಂದು ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಆಫೀಸ್ ಮುಂದೆ, ಕಚೇರಿ ಮುಂದೆ ಬಂದು ನಾವು ಧರಣಿ ಕೂತ್ಕೋಬೇಕಾಗತ್ತೆ. ಹಾಗೆ ಸುಮ್ಮನೆ ಆ ಥರ ಧರಣಿ ಕೂತ್ಕೊಳ್ಳಲ್ಲ, ಮೊದಲು ಕೂತ್ಕೋತದ್ದಲ್ಲ ಆ ಥರ. ಈಗ ಎಲ್ಲ ಅಧ್ಯಕ್ಷರುಗಳು ಎಲ್ಲರೂ ಚೇಂಜ್ ಆಗಿದ್ದಾರೆ, ಎಲ್ಲ ಸರಿಯಾಗಿದ್ದಾರೆ, ಎಲ್ಲ ಲಾರಿಗಳು ತೊಗೊಂಬಂದು ತಮ್ಮ ಕಚೇರಿ ಮುಂದ್ಗಡೆ ನಿಂತ್ಕೋತೀವಿ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ದಯವಿಟ್ಟು ಗಮನಕ್ಕೆ ತಗೋಬೇಕು. ಹಾಗೆ ತಮಗೆ ಮಾತಾಡಿದಾಗ, ಅಧಿಕಾರಿಗಳಿಗೆ ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ, ಇಲ್ಲ ನಾವು ಎಲ್ಲ ಕಡೆಯೂ ನಾವು ಎತ್ತಿಸ್ಬೇಕು ಅವ್ರದ್ದು ಒಬ್ಬರದೇ ಅಂತ ಇಲ್ಲ. ಮೇಡಮ್, ಅಧಿಕಾರಿಗಳೇ, ನಾನು ಕೇಳ್ತಿರೋದಿಷ್ಟೇ, ಏನು ವೇಮೆಂಟ್ ಹಾಕ್ಕೊಂಡಿದ್ದಾರೆ ಅಂಥವ್ರನ್ನ ಎತ್ತಿಸಿ, ಯಾರೋ ಚಿಲ್ಲರೆ ವ್ಯಾಪಾರ ಮಾಡ್ತಿದ್ರೆ, ಒಂದು ಬಾಣಿ ಎರಡು ಬಾಣಿ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಹೋಗ್ತಿದ್ರೆ ಅಂಥವ್ರನ್ನ ತಾವು ಕೈ ಹಾಕ್ಬೇಡಿ. ನಾವು ಹೇಳ್ತಾ ಇರೋದು, ವೇಮೆಂಟ್ ಯಾರು ಹಾಕ್ಕೊಂಡು ದೊಡ್ಡದಾಗ ವ್ಯವಹಾರ ಯಾರು ಮಾಡ್ತಾಯಿದ್ದಾರೆ ಅವ್ರನ್ನ ಎತ್ತಿಸಿ. ಅಲ್ಲಿ ನೋಡಿದ್ರೆ ಕ್ರೆಷರ್ನವ್ರ ಕಾಟ, ರಸ್ತೆಯಲ್ಲಿ ನೋಡಿದ್ರೆ ಬೇರೆಯವ್ರ ಕಾಟ, ಇಲ್ಲಿ ಬಂದರೆ ಇವ್ರ ಕಾಟ ಅಂದರೆ ಏನು ಮಾಡಬೇಕು? ನಮ್ಗೆ ಉಳಿಯೋದು 1,000, 1,000ಕ್ಕೋಸ್ಕರ ಎಷ್ಟು ಜನಕ್ಕಿಂತ ನಾವು ಹೊಡೆದಾಡವ, ಎಷ್ಟು ಜನ ಹತ್ರ ನಾವು ಇದು ಮಾಡ್ಕೊಂಡಿರೋವ? ದಯವಿಟ್ಟು ತಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ, ಇದನ್ನು ಗಮನ ಕೊಟ್ಟು ಇದನ್ನ ತಿರ್ಗಾ ಇಂಥ ಮೈಸೂರು ಸಿಟಿ ಒಳಗಡೆ, ಮೈಸೂರು ಜಿಲ್ಲೆ ಒಳಗಡೆ ರಿಂಗ್ ರೋಡು ಎಲ್ಲಿ ಎಲ್ಲೂ ಈ ಥರ ಇರಬಾರ್ದು, ಆ ಥರ ಒಂದು ಕೆಲಸ ಮಾಡಿ. ಹಾಗೆ ಈ ಶರವಣ ಅಂತ ಇದ್ದಾರಲ್ಲ, ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಇವರು ಭಾಳ ಸಾಂಚ ನಾನೇ ಕ್ಲೀನಾಗಿ ಮೆಟೀರಿಯಲ್ ಕೊಡೋದು ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸಿಂಗ್ ಮೆಟೀರಿಯಲ್ಲು ಕೆಂಪು M-Sand ತೊಗೊಂಬಂದು ಮಿಕ್ಸಿಂಗ್ ಮಾಡಿ, ವೈಟು ಡಸ್ಟ್ ತೊಗೊಂಬಂದು ಮಿಕ್ಸ್ ಮಾಡಿ ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ಇವರು. ಈಗ ಬಂದು ಇಲ್ಲಿ ಟನ್ನೇಜ್ ಮಾಡ್ಕೊಂಡು ಹೋಗ್ತಾರೆ, ಟನ್ನೇಜ್ ಮಾಡ್ಕೊಂಡು ಹೋಗ್ ತಕ್ಷಣ ಚೀಟಿಯಲ್ಲಿ ಟನ್ನೇಜ್ ಜಾಸ್ತಿ ಮಾಡ್ಕೊಬಿಡ್ತಾರೆ, ತೊಗೊಂಡೋಗಿ ಗ್ರಾಹಕಗಳಿಗೆ ಕೊಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಪಾಪ, ಇಲ್ಲಿ ಬರ್ತಾರೆ ದುಡ್ಡು ಕೊಟ್ಬಿಟ್ಟು ಗಾಡಿ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಂಥವ್ರನ್ನ ತಾವು ಯಾಕೆ ಬೆಂಬಲಿಸ್ತಾ ಇದ್ದೀರಾ? ಹಾಗೆ ಅವ್ರು ಹೇಳಿದ್ದಾರೆ,
ನಾವು ಲಾರಿನವರು ಲಾರಿ ಅಸೋಸಿಯೇಷನ್ ಅವರು ಹಾಗೆ ಚಾಲಕರ ಅಸೋಸಿಯೇಷನ್ ಅವರು ಎಲ್ಲರೂ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವರು ಗುಡ್ಡೆವನ್ನು ಮಾರಬೇಕು, ಒಟ್ಟೊಟ್ಟಿಗೆ ಮಾರಬೇಕು, ಈ ಥರ ವೈಮೆಂಟ್ ಹಾಕೊಂಡು ಮಾರಬೇಡಿ, ಆ ಥರ ಏನೂ ಇಲ್ಲ, ನಾವು ವೈಮೆಂಟ್ ಹಾಕೊಂಡು ಮಾರ್ತೀವಿ. ಬಟ್ ಹೆಂಗಂತ ಹೇಳಿದ್ರೆ ಎಲ್ಲೋ ಒಂದು ಟೆಂಪೋ ಕೇಳ್ತಾರೆ ಯಾರೋ, ಒಂದು 3 ಟನ್ ಕೊಡಿ ಅಂತ ಕೇಳಿದ್ರೆ ನಾವು ನಮ್ಮ ಎಲ್ಲೋ ನಾವು ಕಣದಲ್ಲಿ ಹಾಕ್ಕೊಂಡಿರ್ತೀವಿ, ಅಲ್ಲಿಂದ ತುಂಬ್ಕೊಂಡು ವೇಮೆಂಟ್ ಎಲ್ಲಿರ್ತದೆ ಅಲ್ಲಿಗೆ ಹೋಯ್ತೀವಿ ನಾವು. ಅಲ್ಲೋಗ್ಬಿಟ್ಟು ವೇಮೆಂಟ್ ಮಾಡಿಸ್ಕೊಂಡು ಅಲ್ಲಿಂದಾನೆ ಅವ್ರಿಗೆ ಅವ್ರಿಗೆ ಫೋಟೋ ಹೊಡೆದು ವಾಟ್ಸಪ್ ಮಾಡಿ ಅಲ್ಲಿಂದಾನೆ ಕಳಿಸಿ ಆಮೇಲೆ ತೊಗೊಂಡೋಗಿ ಹಾಕೋದು. ಈ ಥರ ಕೆಲಸ ನಾವು ಮಾಡಲ್ಲ. ಇಲ್ಲೇ ಮಾಡ್ಕೊಂಡು ಇಲ್ಲೇ ಎಲ್ಲ ರೋಲ್ ಕಾಲ್ ಮಾಡ್ಕೊಂಡು ಇಲ್ಲೇ ಎಲ್ಲ ನಾವು ತೋರಿಸ್ಕೊಂಡು ಇದು ಮಾಡ್ಕೊಂಡಿರಲ್ಲ. ದಯವಿಟ್ಟು ತಾವು ಎಲ್ಲ ಗಮನಕ್ಕೆ ತೊಗೊಂಡು ಇದನ್ನೆಲ್ಲ ಎತ್ತಿಸ್ಬೇಕು, ಹಾಗೆ ನಮ್ಮಂಥವ್ರನ್ನ ಸಹಾಯ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೈ ಮುಗಿದು ತಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀವಿ. ಇಮ್ರಾನ್ ಕಿಂಗ್ ಅಂತ ಹೇಳ್ಬಿಟ್ಟು ಫೌಂಟನ್ ಸರ್ಕಲ್ ಲೋಕಲ್ ಲಾರಿ ಅಸೋಸಿಯೇಷನ್ನು ಅಧ್ಯಕ್ಷ. ಮುಖ್ಯವಾಗಿ ನಮ್ಮ ಸ್ನೇಹಿತರಿಗೆ ಎಲ್ಲ ವಿಚಾರಗಳು ಕೂಲಂಕುಷವಾಗಿ ಹೇಳಿದ್ದಾರೆ. ಅದು ಕೆಲವೊಂದು ವಿಚಾರಗಳನ್ನ ಕೈ ಬಿಟ್ಬಿಟ್ಟು ಯಾವ ರೀತಿ ಅಂದರೆ ಸ್ವಲ್ಪ ಕಣ ಮಾಡ್ಕೊಂಡು ವೇಮೆಂಟ್ ಹಾಕೊಂಡು ನಾವು ಐಟನ್ ಅವ್ನಿಗೇನು ಬೆಳೆ ಶೇರ್ನ ಕೊಟ್ಟಿದ್ದಾನೆ ಅವ್ನು ಏನಂತ, ಯಾರೋ ಬಡವರು ಬರ್ತಾರೆ ಐಟನ್ ಕೇಳ್ತಾರೆ ಅಟ್ಟನ್ ಕೇಳ್ತಾರೆ, ನಾವು ಕಡಿಮೆ ರೇಟ್ಗೆ ಜನಗಳಿಗೆ ಪದಾರ್ಥಗಳನ್ನೇ ಮಾರಬಾರ್ದು ಹಂಗೆ ಹಿಂಗೆ ಅಂತೇಳಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸರ್. ನಾವು ವೈಯಕ್ತಿಕವಾಗಿ ಶರವಣ ಅಂತಲ್ಲ, ಈ ಥರ ಕಣ ವ್ಯಾಪಾರ ಮಾಡೋದು 15-20 ವರ್ಷಗಳಿಂದ ನಡೀತಾ ಬಂದಿದೆ. ಯಾವ ರೀತಿ ನಡೀತಾಯಿತ್ತು, ಐಟನ್ ಕೇಳಿದವ್ರಿಗೆ ಒಂದು 4 ಜನ ಕೂಲಿ ಕಾರ್ಮಿಕ ಇಡ್ತಿದ್ರು, ಟ್ರ್ಯಾಕ್ಟರ್ ತುಂಬೋರು, ಚಿಕ್ಕ ಚಿಕ್ಕ ಗಾಡಿಯಲ್ಲಿ ತುಂಬೋರು, ಚಿಕ್ಕ ಗಾಡಿಯವರು ಕೆಲಸ ಆಯ್ತಿತ್ತು, ಕೂಲಿ ಕಾರ್ಮಿಕರು ಕೆಲಸ ಆಯ್ತಿತ್ತು. ಇವಾಗ ಇವನು ಬಂದ್ಬಿಟ್ಟು ಈ ಥರ ಒಂದು ಕಣ ಮಾಡ್ಕೊಂಡು ಈ ಥರ 3-4 ಒಂದು 8 ಒಂದು 10 ಎಷ್ಟು ಇದೆ ಬಂಬಿಸಲ್ಲೇ 8 ಕಣ ಇದೆ, 8 ಕಣ ಮಾಡ್ಕೊಂಡು ಜೆ ಸಿ ಬಿ ಮಾಡ್ಕೊಂಡು ಕ್ರಷರ್ ಮತ್ತು ಇವ್ರು ಸಾಮೀಲಾಗಿ ಅಲ್ಲಿ ಕಡಿಮೆ ರೇಟ್ ತಂದು ಇಲ್ಲಿ ಕಡಿಮೆ ಪಾರ್ಟಿಗಳು ಕಡಿಮೆ ರೇಟ್ ಕೊಡ್ತೀನಿ ಇವನು ಯಾರು ಸರ್? ಕಾನೂನು ಎಲ್ಕ ಒಂದೆ ಸಂವಿಧಾನ ಇರೋದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸೇರ್ತಕ್ಕಂಥದ್ದು ಹಾಕೋದು. ಇವನು ಓನ್ ಆಗಿ ಇವನೇ ಇವ್ನು ಸ್ವಂತ ಕಾನೂನು ಮಾಡ್ಕೊಂಡು ನಾನೇ ಒಬ್ಬ ಕಡಿಮೆ ರೇಟ್ಗೆ ಮೆಟಲ್ ಕೊಡ್ತೀನಿ, ನಾನೊಬ್ಬನೇ ಕಡಿಮೆ ರೇಟ್ ಮೆಟಲ್ ಕೊಡಿ, ಕ್ರಿಶನ್ ಇವನು ಸಾಮೀಲಾಗವ್ರೆ, ಸಾಮೀಲಾಗ್ಬಿಟ್ಟು ಏನು ಮಾಡ್ತಾನೆ ಅಲ್ಲಿ ಕಡಿಮೆ ರೇಟ್ ತುಂಬ್ಕೊಬಿಡ್ತಾನೆ. 48 ಟನ್ 50 ಟನ್ 12 12 ಚಕ್ರ ಗಾಡಿಗಳಿಗೆ 14 ಟನ್ 60 ಟನ್ ತುಂಬ್ಕೊಂಡು ಕಡಿಮೆ ರೇಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಏನು ಕಡಿಮೆ ರೇಟ್ ಕೊಟ್ಟ ಈ ಬಡ ಕಾರ್ಮಿಕರು ಏನು ಮಾಡ್ತಾರೆ ಯಾರ್ಯಾರು 18 ಟನ್ ತುಂಬ್ತಾರೆ ಸರ್? 18 ಟನ್ ತುಂಬಿ 800 ರೂಪಾಯಿ 900 ರೂಪಾಯಿ ಹಿಂಸೆ ಬಿಟ್ರೆ ಅವ್ರು ಉಳಿಗೆ 2000 ರೂಪಾಯಿ ತಿಂಗಳಿಗೆ 60-70 ಸಾವಿರ EMI ಬರ್ತದೆ, ಅವ್ರು ಉಳಿಯೋದೆಷ್ಟು 10-15 ಸಾವಿರ. ಇದೇ ಥರ ಲಾರಿ ಮಾಲೀಕರು 100 ಜನ 1000 ಜನ ಮೀಸಲು ಅವರೇ, ಈ ಟ್ರ್ಯಾಕ್ಟರ್ಗಳನ್ನ ನಂಬ್ಕೊಂಡು ಚಿಕ್ಕ ಚಿಕ್ಕ ಗಾಡಿಗಳನ್ನ ನಂಬ್ಕೊಂಡು ಕೂಲಿ ಕಾರ್ಮಿಕರು 1000 ಜನ ಅವರೇ, ಎಷ್ಟು ಜನಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಇವನು ವ್ಯವಹಾರ ಮಾಡ್ತಾವ್ರೆ ಈ ಥರದವರು. ದಯವಿಟ್ಟು ಇದನ್ನು ಮೊದಲು ನಿಲ್ಲಿಸಬೇಕು. ಎರಡನೇ ವಿಚಾರ ಏನಂದರೆ, ಈಗ ಮೈನ್ಸ್ ಅವ್ರಿಗೆ ಎಲ್ಲ ಹೋಗಿ ಡಿ ಸಿ ಆಫೀಸ್ ಕಮ್ಮಿ ಕೊಟ್ಟಿದ್ದಾರೆ, ಮೈನ್ಸ್ ಆಫೀಸ್ ಕಮ್ಮಿ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟು ಕಮ್ಮಿ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರು ಏನು ಹೇಳ್ತಾರೆ, ನೀವು ಮೈನ್ಸ್ಗೂ ಕಮ್ಮಿ ಕೊಡಿಯಪ್ಪ ಅವ್ರು ಬಂದು ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅವರು ವ್ಯಾಪ್ತಿಗಳಿಗೆ ಏನಂತ ಹೇಳ್ತಾರೆ, ಇವ್ರು ಮೈನ್ಸ್ಗೂ ಕಮ್ಮಿ ಕೊಟ್ಟಿದ್ದಾರೆ, ಮೈಸೂರು ಏನಪ್ಪ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಕಾರಣ ಇಷ್ಟ, ಇವನು ಮಾರ್ತಾ ಇಲ್ಲ, ನಾವು ಬಂದಾಗ ಮಾರೋದು ಕಂಡು ಬಂದಿಲ್ಲ ಅಂತೇಳಿ ಯಾವುದೊಂದು ಸಣ್ಣ ನೋಟಿಸ್ ಕೊಟ್ಟು 15 ಸಾವಿರ 20 ಸಾವಿರ ಕೊಟ್ಟು ಟ್ಯಾಕ್ಸ್ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ. ಬೋರ್ಡ್ ಹಾಕೊಂಡು ಮಾಡ್ತವನೆ ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಮ್ಮ ಸುದ್ದಿವಾಹಿನಿ ಸ್ಟೇಟ್ಮೆಂಟ್ ಕೊಡೋ, ಏನಂತ, ಸ್ವಾಮಿ ನಾನು ಮಾರ್ತಾ ಇದ್ದೀನಿ ಕಡಿಮೆ ರೇಟ್ ಮಾರ್ತಾ ಇದ್ದೀನಿ, ಕಡಿಮೆ ರೇಟ್ಗೆ ಮಾರೋದು ತಪ್ಪ ಅಂತ. ಮೈಸೂರವ್ರಿಗೆ ಸಾಕ್ಷಿನೂ ಇದೆ, ಅವನೇ ಮಾರ್ತಾ ಇದ್ದೀನಿ, ವಾಲಂಟಿಯರ್ಗೆ ಒಪ್ಕೊಂಡಿದ್ದಾನೆ, ಸಾಲದಕ್ಕೆ ಬೋರ್ಡ್ ಇದೆ, ಸಾಲದ ಗಾಡಿಗಳಿದೆ, ಕಣ ಇದೆ, ಇದು ಎಲ್ಲರ ವಿರುದ್ಧ ಅವ್ರು ಕ್ರಮ ತಗೊಳ್ಳೋದೆ. ಇವ್ರು ಯಾರು ಕಂಪ್ಲೇಂಟ್ ಕೊಟ್ಟು ಸಾಕು, ತಿರುಗಾ ಬಗ್ಗೆ ಲಾರಿಗಳು ಇಟ್ಕೊಳ್ಳೋದು, ಚಿಕ್ಕ ಚಿಕ್ಕ ಲಾರಿಗಳು ಇರ್ತವೆ, 20 ತುಂಬಿರ್ತಾರೆ, ಏನು ಹೊಟ್ಟೆ ಪಾಡ್ಗೆ 15-18 ಪರ್ಮಿಟ್ ಹಾಕ್ಸ್ಕೊಂಡಿರ್ತಾರೆ, 8 ಟನ್ ಮುಟ್ಟ ಕಡಿಮೆ ತಗೊಂಡಿರ್ತಾರೆ, ಹೋಗಿ ಅವಾಗ ಇಟ್ಕೊಳ್ಳೋದು. ಏನಕ್ಕೆ 21-60 ಟನ್ಗೆ ಪರ್ಮಿಟ್ ಇದೆಯಾ ಸರ್? ಅವ್ರ ಹತ್ರ ಒಂದು ಪರ್ಮಿಟ್ ತೋರಿಸಿ ಕೇಳಿ ಸರ್, ಬರೀ ಸಿಂಗಲ್ ಪರ್ಮಿಟ್ಟು 60 ಟನ್ಗೆ ಒಂದು ಸಿಂಗಲ್ ಪರ್ಮಿಟ್ ತೋರಿಸಿ ಸರ್ ಅವನು. ಇವ್ರು ಏನು ಮಾಡ್ತಿದ್ದಾರೆ, ಅಧಿಕಾರಿಗಳಿಗೆ ದುಡ್ಡು ಕೊಟ್ಕೊಂಡು ಲಂಚ ಕೊಟ್ಕೊಂಡು ಅಧಿಕಾರಿಗಳನ್ನ ತಮ್ಮ ಬುಟ್ಟು ಕಬ್ಬಿ. ಮೊನ್ನೆ ಏನಾಗುತ್ತೆ, ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ಡಿ ಸಿ ಆಫೀಸ್ಗೆ ಮೈನ್ಸ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇಲ್ಲಿ ಲೋಡ್ ಆಗ್ತಿರುತ್ತೆ ಗಾಡಿಗಳು, ಅದನ್ನ ತಡಿಲಿಕ್ಕೆ ಏನಕ್ಕೆ ಮತ್ತೆ ಕೆಲಸ ಮಾಡ್ತೀವಿ ಅಂತ ಕೇಳಲಿಕ್ಕೆ ಬಂದಾಗ ಸುರೇಶ್ ಅಂಬಿಟ್ಟು ಒಬ್ಬರು ಒಂದು 55-60 ವರ್ಷ ಏಜ್ ಆಗಿರೋಂಥ ವ್ಯಕ್ತಿ, ಸಾಲದಕ್ಕೆ ಹಾರ್ಟ್ ಪೇಷೆಂಟು, ಅವ್ನ ಮೇಲೆ ಹೊಡೆದು ಹಲ್ಲೇ ಮಾಡಿ ಅವಶ್ಯ ನಿಲ್ಲಿಸ್ತಾನೆ. ಅವಾಗ ಏನು ಮಾಡ್ತಾರೆ, ಲೋಕಲ್ ಇದ್ದಂಥ ಹುಡುಗರು ಬಿಡ್ಸೋಕೆ ಹೋದಾಗ ತಳ್ಳಾಟ ಒಂದು ಕಟ್ಟಾಗಿ ಸಣ್ಣ ಪುಟ್ಟ ಗ್ಲಾಸ್ ಡ್ಯಾಮೇಜ್ ಆಗುತ್ತೆ, ಅವನೇ ಸೆಮ್ಮೆ ಕೊಡ್ತಾನೆ, ಎಲ್ಲ ಬಂದು ನನಗೆ ಹೊಡಿಲಿಕ್ಕೆ ಅಲ್ಲೇ ಮಾಡಿದ್ದಾರೆ, ನಂಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ 108 ಕಂಪ್ಲೇಂಟ್ ಕೊಟ್ಟು ಸುಳ್ಳು ಕಂಪ್ಲೇಂಟ್ ಎಲ್ಲ ಕೊಟ್ಟು ದಬ್ಬಾಳಿಕೆ ನಡೆಸೋದ್ರ ಮುಖಾಂತರ ಇವನು ಇಲ್ಲಿ ಲೋಕಲ್ ಲಾರಿ ಮಾಲೀಕರಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ ಸರ್. ದಯವಿಟ್ಟು ಇವನು ಸೂತ್ರ ಕ್ರಮ ಆಗಿರುತ್ತೆ, ತಾವು ಸುದ್ದಿ ಭಾವದಲ್ಲಿ ಪ್ರಸಾರ ಮಾಡಬೇಕು. ವಿನಂತಿ ಮೇಡಮ್, ಮನೆಗೆ ಯಾರು ಕರೆಸ್ತಾರೋ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅವ್ರು ಹೇಳ್ತಾ ಇರೋದು. ಬಟ್ ಇವರು ನಾವು ಒಂದು 6 ವರ್ಷ ಹಿಂದೆ ಒಬ್ಬ 8-10 ಸಾವಿರ ಸಂಬಳ ತಗೊಳ್ತಿದ್ದಾನೆ ಸೆಕ್ಯೂರಿಟಿ ಗಾರ್ಡು, 4 ವರ್ಷದಿಂದ ಈ ಥರ ಆ್ಯಡ್ ಮಾಡೋವನ್ನೇ. ಇಷ್ಟೊಂದು ಪ್ರಾಪರ್ಟಿ, ಇಷ್ಟೊಂದು ವೆಹಿಕಲ್ಗಳು ಎಲ್ಲಿ ಬರುತ್ತೆ? ಜನಗಳಿಗೆ ಮೋಸ ಮಾಡ್ದವನೆ ಇವನು, ಇವನೇ ದೊಡ್ಡ ಕಳ್ಳ ಬೇರೆಯವ್ರ ಮೇಲೆ ಹೇಳ್ದವನೇ. ಅದನ್ನು ಜನಗಳಿಗೆ ನಾವು ತಿಳಿಸ್ಬೇಕಷ್ಟೇ. ಇವನು ಮೊನ್ನೆ ಮಾಧ್ಯಮಕ್ಕೆ ಬಂದು ಹೇಳೋನೆ, ಜನಗಳಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ. ಈ ಸುಳ್ಳು ಅದು, 4 ವರ್ಷದಿಂದ ಅವನು ಕೋಟಿ ಅಂತರೋ ಹಗರಣ ಮಾಡೋವನೆ, ಫುಲ್ಲು ಫ್ರಾಡೇ ಅವನು, ಟೋಟಲ್ ಕಳ್ಳತನ ಮಾಡಬಹುದು. ಏನಾರು ನಮಸ್ತೆ, ನಾನು ರಾಜೇಂದ್ರ ಅಂತ, ಮೈಸೂರು ಜಿಲ್ಲಾ ಲಾರಿ ಚಾಲಕರ ಸಂಘದ ಅಧ್ಯಕ್ಷರು. ಇಲ್ಲಿ ಏನು ಸಮಸ್ಯೆ ಉದ್ಭವ ಆಗಿದೆ ಅನ್ನೋದಾದರೆ, ಮೈಸೂರು ಸುತ್ತಮುತ್ತಲು ರಿಂಗ್ ರೋಡ್ ಸುತ್ತಮುತ್ತಲುವೆ ನಗರಾದ್ಯಂತ ಎಲ್ಲಿಂದೆಲ್ಲ ಬಂದಂಥ ಕಾಳ ಧನಿಕರುಗಳು, ಅವರು ಅನಧಿಕೃತವಾಗಿ ಯಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಜೆ ಸಿ ಬಿಗಳ ಮುಖಾಂತರ
ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಗಳು ಇದರ ಮುಖಾಂತರ ಈ ಕಟ್ಟಡ ಸಾಮಗ್ರಿಗಳನ್ನು ಅಕ್ರಮವಾಗಿ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಮತ್ತು ಗ್ರಾಹಕರುಗಳಿಗೆ ಕಡಿಮೆ ದರದಲ್ಲಿ ಕೊಡ್ತೀವಿ, ಕಡಿಮೆ ದರದಲ್ಲಿ ನಿಮಗೆ ಕಟ್ಟಡ ಸಾಮಗ್ರಿಗಳು ನಮ್ಮಲ್ಲಿ ದೊರೀತವೆ ಅಂತ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಪಾಂಪ್ಲೆಂಟ್ಗಳ ಮುಖಾಂತರ ಹಂಚಿಕೆ ಮಾಡಿ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದಾರೆ. ಇದು ತುಂಬ ಇಲ್ಲಿಗಲ್, ಇದು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಆ ರೀತಿ ಕಾನೂನಲ್ಲಿ ಅವಕಾಶ ಇದ್ದರೆ ಇವರು ಮಾಡಲಿ, ನಮಗೇನು ತೊಂದರೆ ಇಲ್ಲ. ಇದು ಈ ಬಗೆಯಾಗಿ ಗಣಿ ಇಲಾಖೆಗೆ 7ನೇ ತಿಂಗಳಲ್ಲೇ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಜಿಲ್ಲಾಧಿಕಾರಿಗಳಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದ್ರ ರೀತಿಯಾಗಿ ಯಾವುದೇ ರೀತಿಯಾದ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಇವತ್ತು ಸಾಕ್ಷಿ ಸಮೇತ ನಾವು ಯಾರ್ಡ್ಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ನೀವು ನೋಡ್ಬೋದು. ಅದು ಸಾಕ್ಷಿ ಸಮೇತ ನಾವು ಹಿಡಿದಿಟ್ಟಿದ್ದೀವಿ. ಗಣಿ ಇಲಾಖೆಯವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ನಾವು ಕ್ರಮ ತಗೊಂಡಿದ್ದೀವಿ ಇಲ್ಲಿಗೆ ಬನ್ನಿ ನೀವೇನು ಕ್ರಮ ತಗೊಂಡಿದ್ದೀರ ಮೀಡಿಯಾದ ಮುಂದೆ ಹೇಳಿ ಅಂತಂದರೆ ಅವ್ರು ಯಾರೂ ಸಹ ಬರ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಅವರೂ ಸಹ ಸಾಮೀಲಾಗಿದ್ದಾರೆ. ಇವರು ಈ ರೀತಿ ದೊಡ್ಡ ದೊಡ್ಡ ಕಾಳಧನಿಕರ ಯಾರ್ಡ್ಗಳನ್ನು ತೆರವುಗೊಳಿಸೋದು ಬಿಟ್ಟು ಈ SST ಏನಿದೆ, SST ಶರವಣ ಅನ್ನೋ ಒಂದು 2-3 ಕಣಗಳಿದೆ ಮೈಸೂರು ರಿಂಗ್ ರೋಡ್ ಸುತ್ತಮುತ್ತ. ಇವನ ವಿರುದ್ಧ ಕ್ರಮ ತಗೊಳ್ಳೋದು ಬಿಟ್ಟು ಎಲ್ಲೋ ಬಾಂಡ್ಲಿ ಲೆಕ್ಕದಲ್ಲಿ ಯಾವುದೋ ರೋಡ್ ಸೈಡ್ ಫುಟ್ಪಾತಲ್ಲಿ ಒಂದು ಸಣ್ಣ ಪುಟ್ಟ ಅರ್ಧ ಲೋಡ್ ಜೀವನೋಪಾಯಕ್ಕಾಗಿ ಒಂದು ಕಣ ಮಾಡಿಕೊಂಡಿರೋ ಅಂತನಿಗೆ ಒಂದು ಇಟ್ಟಿಗೆನೋ 1 ರೂಪಾಯಿನೋ ಬಾಂಡ್ಲಿ ಲೆಕ್ಕಾಚಾರದಲ್ಲಿ ಮಾರಿದ್ರೆ 1 ರೂಪಾಯಿ ಸಿಗ್ತದೆ. ಅಂತಹ ಕಣಗಳಿಗೆ ಹೋಗಿ ಇವರು ನೋಟಿಸ್ ಕೊಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಕಾಳಧನಿಕನ ಬಿಟ್ಬಿಟ್ಟು ಸಣ್ಣ ಬಡವನ್ನ ಹಿಡ್ಕೊಂಡು ಇವರು ಅವನಿಗೆ ತೊಂದರೆ ಕೊಡ್ತಾಯಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಅಕ್ರಮವಾಗಿ ವೇಮೆಂಟ್ ಏನು ಇಟ್ಕೊಂಡಿದ್ದೀನಿ ಈ ವೇಮೆಂಟ್ ಹಿಡ್ಕೂಡ್ದು. ಈತ ಕಡಿಮೆ ದರದಲ್ಲಿ ಗ್ರಾಹಕರುಗಳಿಗೆ ಮೆಟೀರಿಯಲ್ ಕೊಡ್ತೀನಿ, ನಮ್ಮ ನ್ಯಾಯಬದ್ಧವಾದ ತೂಕ ಅಂತ ಹೇಳ್ತಾನೆ. ಇವನ ತೂಕದ ವೇಮೆಂಟಲ್ಲಿ ವೇರಿಯೇಷನ್ ಇದೆ, 700-800 ಕೆಜಿ ತೂಕ ಹೆಚ್ಚಿಗೆ ಬರ್ತದೆ. ಮತ್ತು ಎಮ್ ಸ್ಯಾಂಡ್ ಕಳಪೆ ಡಸ್ಟನ್ನು ಮಿಕ್ಸ್ ಮಾಡಿ ಈತ ಎಮ್ ಸ್ಯಾಂಡನ್ನು ನಾನು ಕಡಿಮೆ ರೇಟ್ ಕೊಡ್ತಾಯಿದ್ದೀನಿ ಅಂತ ಜನಗಳಿಗೆ ಗ್ರಾಹಕರುಗಳಿಗೆ ನಂಬಿಸಿದ್ದಾನೆ. ದಯವಿಟ್ಟು ಮೈಸೂರು ಜಿಲ್ಲೆಯಲ್ಲಿರುವ ಗ್ರಾಹಕ ಇದು ಮನೆ ಕಟ್ಟುವ ಗ್ರಾಹಕರುಗಳು ಇವನ ಬಳಿ ಇನ್ನು ಮುಂದಕ್ಕೆ ಯಾವುದೇ ರೀತಿಯಾದಂಥ ಕಟ್ಟಡ ಮೆಟೀರಿಯಲ್ ತಗೋಬಾರ್ದು, ಯಾಕೆಂದರೆ ಅದು ಕಳಪೆ. ಮತ್ತು ತೂಕದಲ್ಲಿ ಸಹ ವ್ಯತ್ಯಾಸ ಇದೆ, ಇದನ್ನು ದಯವಿಟ್ಟು ಗ್ರಾಹಕರುಗಳು ಅರ್ಥ ಮಾಡ್ಕೋಬೇಕು. ನಮ್ಮ ಲಾರಿ ಮಾಲೀಕರುಗಳ ಬಳಿನೇ ನೀವು ಏನೇ ಇದ್ದರೂ ಎಮ್ ಸ್ಯಾಂಡು ಜೆಲ್ಲಿ ಯಾವುದೇ ಇದ್ದರೂ ನಮ್ಮ ಬಳಿ ನೀವು ತಗೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಷ್ಟಿದ್ದಾವೆ ಮೈಸೂರು ಜಿಲ್ಲೆಯಲ್ಲಿ? ಒಂದು 8 ಯಾರ್ಡ್ಗಳಿದ್ದಾವೆ ಸರ್, 8 ಯಾರ್ಡ್ಗಳಿದ್ದಾವೆ. ನಾವು 7ನೇ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಇವರಿಗೆ ಗಣಿ ಇಲಾಖೆಗೆ. ಈತನೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಾನು ಮಾಡ್ತಿರೋದು ಅನ್ಯಾಯ ಅನ್ನೋದಾದರೆ ಬೇರೆಯವ್ರು ಮಾಡ್ತಿರೋದು ಅನ್ಯಾಯನೇ, ಅವರನ್ನು ತೆರವುಗೊಳಿಸಿ ನಾನು ತೆರವುಗೊಳಿಸ್ತೀನಿ, ನಾನು ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆದರೆ ಯಾವುದೇ ರೀತಿ ಅಂತ ಖಾಲಿ ಮಾಡ್ತಾ ಇಲ್ಲ. ಇವರು ನಾನು ಕೊಟ್ಟಂಥ ಕಂಪ್ಲೇಂಟ್ಗಳಿಗೆ 3 ತಿಂಗಳಾದರೂ ಆಕ್ಷನ್ ತಗೊಂಡಿಲ್ಲ ಗಣಿ ಇಲಾಖೆಯವರು. ಈತ ಕೊಟ್ಟಂಥ ಕಂಪ್ಲೇಂಟ್ಗೆ ಈಗ ಆಲ್ರೆಡಿ ಎಲ್ಲೆಲ್ಲಿ ಸಣ್ಣ ಸಣ್ಣ ಕಣಗಳಿದೆ, ಒಂದು ಆಟೋದಲ್ಲೋ ಇನ್ನೊಂದರಲ್ಲೋ ಯಾವುದರಲ್ಲೋ ಬಾಂಡ್ಲಿ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿರೋಂಥ ಕಣಗಳಿಗೆ ಹೋಗಿ ಹೋಗಿ ನೋಟಿಸ್ಗಳನ್ನ ಕೊಡ್ತಾಯಿದ್ದಾರೆ. ಅದು ನಮ್ಮ ಅಸೋಸಿಯೇಷನ್ ಹೆಸರು ಇಟ್ಕೊಂಡು ಇಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಾಲಕರ ಸಂಘದವರು, ಅದಕ್ಕೆ ನಾವು ಕ್ರಮ ತಗೋತಾಯಿದ್ದೀವಿ ಅಂತ ಅಂದ್ಬಿಟ್ಟು ಸಣ್ಣ ಬಡವನ ಬಳಿ ಹೋಗಿ ಇವರು ನೋಟಿಸ್ ಕೊಡ್ತಾಯಿದ್ದಾರೆ. ಆದರೆ ಇವನಿಗೆ ಯಾವುದೇ ರೀತಿಯಾದಂಥ ಸೂಕ್ತವಾದ ಕ್ರಮ ತಗೊಂಡಿಲ್ಲ. ಮುಂದೆ ಏನು ಮಾಡಬೇಕು ಸರ್? ನಾವು ಮುಂದೆ ಇವತ್ತು ಸಾಕ್ಷಿ ಸಮೇತ ಹಿಡಿದಿದ್ದೋ ಬನ್ನಿ ನೀವು ಗಣಿ ಇಲಾಖೆಯವರು ಅಂತಂದರೆ ಇಲ್ಲಿಗೆ ಬರ್ತಾ ಇಲ್ಲ. ನಾವು ಇವರು ಈ ವಿಚಾರವಾಗಿ ಕ್ರಮ ತಗೊಳ್ಳಿಲ್ಲ, ಇವ್ರಿಗೆ FIR ಮಾಡಲಿಲ್ಲ ಅನ್ನೋದಾದರೆ ನಾವು ಏನು ಮಾಡ್ತೇವೆ, ನಾಳೆಯಿಂದ ಗಣಿ ಇಲಾಖೆ ಮುಂದೆ ಪ್ರೊಟೆಸ್ಟ್, ಅಹೋರಾತ್ರಿ ಧರಣಿ ಕೊಡ್ತೀವಿ ಗಣಿ ಇಲಾಖೆ ಮುಂದೆ. ದಯವಿಟ್ಟು ಗಣಿ ಇಲಾಖೆ ಅಧಿಕಾರಿಗಳು ನಮ್ಮ ನಂಬಿಕೆನ ಉಳಿಸ್ಕೋಬೇಕು, ದಯವಿಟ್ಟು ಈತನಿಗೆ ಕಾನೂನು ರೀತಿಯಾಗಿ ಏನು ಸೂಕ್ತ ಕ್ರಮಗಳನ್ನ ತಗೋಬೇಕು, ಇವರು ಅದನ್ನು ಮಾಡಲೇಬೇಕು, ಕೂಡಲೇ ತಗೊಳ್ಳೇಬೇಕು. ಆಮೇಲೆ ನೋಟಿಸ್ ಮೈಸೂರಲ್ಲಿರೋಂಥ ಲಾರಿ ಮಾಲೀಕರುಗಳಿಗೆ ಮತ್ತು ಸಣ್ಣ ಪುಟ್ಟ ಕಣದ ಮಾಲೀಕರುಗಳಿಗೆ ಇವರು ತಪ್ಪು ಮಾಹಿತಿ ಕೊಡ್ತಾಯಿದ್ದಾರೆ ಗಣಿ ಇಲಾಖೆಯವರು. ನಾವು ಕೊಟ್ಟಿರೋದು ಬರೀ ಯಾರ್ಡ್ಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು, ಅನಧಿಕೃತವಾಗಿ JCBಗಳನ್ನ ಇಟ್ಕೊಂಡು ಮತ್ತು ವೇಮೆಂಟ್ಗಳನ್ನು ಇಟ್ಕೊಂಡು ಇವರು ವ್ಯಾಪಾರ ಮಾಡ್ತಾಯಿದ್ದಾರೆ, ಇದನ್ನು ತೆರವುಗೊಳಿಸ್ಬೇಕು ಅಂತಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು. ಆದರೆ ಇವರು ಮೈಸೂರು ಜಿಲ್ಲೆಯಲ್ಲಿರುವ ಎಲ್ಲ ಕಣಗಳನ್ನು ತೆರವುಗೊಳಿಸಿ ಅಂತಂದ್ಬಿಟ್ಟು ಚಾಲಕರ ಸಂಘದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಇದನ್ನು ಆ ತಪ್ಪನ್ನು ನಮ್ಮ ತಲೆಗೆ ಕಟ್ಟಿ ಇವರು ನಡೆಸ್ತಾರಂತ ಉನ್ನಾರ. ದಯವಿಟ್ಟು ಲಾರಿ ಮಾಲೀಕರುಗಳು ಚಾಲಕರುಗಳು ಎಲ್ಲ ಒಗ್ಗಟ್ಟಾಗಿ ಈ ಹೋರಾಟನ ಮುಂದುವರಿಸಬೇಕು, ಈ ಯಾರ್ಡ್ಗಳು ಮೈಸೂರಿಂದ ತೆರವುಗೊಳ್ಳಬೇಕು. ಇಲ್ಲಿಯ ಮೂಲ ನಿವಾಸಿಗಳು ನಾವು, ಈತ ಎಲ್ಲಿಂದಲೋ ಬಂದಿರೋಂಥವನು, ಈತ ಯಾವ ಊರು ಯಾವ ಜಿಲ್ಲೆ ಯಾವ ರಾಜ್ಯ ಅಂತ ನಮಗೆ ತಿಳಿದು ಬಂದಿಲ್ಲ. ಬಂದಿದ್ದಾನೆ ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡ್ತಾಯಿದ್ದಾನೆ, ಮಾಡಲಿ. ವ್ಯಾಪಾರ ಅನ್ನೋದಕ್ಕೊಂದು ಧರ್ಮ ಇದೆ, ಆ ಧರ್ಮದ ಮುಖಾಂತರ ಮಾಡಲಿ. ನಾನೊಬ್ಬನೇ ಬದುಕಬೇಕು ಅನ್ನೋದು ಇದು ಎಷ್ಟು ಸರಿ? ಎಲ್ಲರೂ ಸಹ ಬದುಕಬೇಕು, ಎಲ್ಲರೂ ಸಹ ಜೀವನ ಮಾಡಬೇಕು. ಆಮೇಲೆ ಸರ್, ಈತನಿಗೆ ಸರ್ ಕಾನೂನಿನಲ್ಲಿ ಒಂದು ಸಲ ಕ್ರಸರಿಂದ ಮೆಟೀರಿಯಲ್ ತುಂಬ್ಕೊಂಡು ಬಂದಂಥ ಲಾರಿಗೆ ಅನ್ಲೋಡ್ ಆಗ್ತು ಅಂತಂದರೆ ಪರ್ಮಿಟ್ ಇಲ್ಲಿಗೆ ಕ್ಲೋಸ್ ಆಗ್ತು, ಅಲ್ಲಿಗೆ ಪರ್ಮಿಟ್ ಬರಲ್ಲ. ಯಾವುದು ಇದು ಗಣಿ ಇಲಾಖೆಯಿಂದ ಅಂತ ಬಂದಂಥ ಪರ್ಮಿಟ್ ಕ್ಲೋಸ್ ಆಗ್ತು. ಆದರೆ ಈತ ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಅಡ್ಡೆಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಲಾರಿಗಳು ಟಿಪ್ಪರ್ಗಳು ಇನ್ನಿತರ ವಾಹನಗಳಿಗೆ ಲೋಡ್ ಮಾಡಿಸ್ತಾ ಇದ್ದಾನಲ್ಲ, ಇವನಿಗೆ ರೀಪರ್ಮಿಟ್ಟು ಗಣಿ ಇಲಾಖೆ ಕೊಟ್ಟಿದೆಯಾ? ಕಾನೂನಲ್ಲಿ ಆ ಥರ ಅವಕಾಶ ಇದ್ದರೆ ನಮಗೂ ಸಹ ಪರ್ಮಿಷನ್ ಕೊಡಲಿ. ನಮ್ಮ ಬಳಿನೂ ದುಡ್ಡಿದೆ, ನಾವು ಇದೇ ರೀತಿ ಯಾರ್ಡ್ಗಳನ್ನ ರಿಂಗ್ ರೋಡ್ ಸುತ್ತ ನಾವು ಮಾಡ್ತೀವಿ, ಗ್ರಾಹಕರುಗಳಿಗೂ ನಾವು ಇದೇ ರೀತಿ ನಂಬಿಸಿ ಕಡಿಮೆ ರೇಟ್ಗೆ ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತಂದ್ಬಿಟ್ಟು ನಾವು ಮೋಸ ಮಾಡಿ ನಾವು ಒಂದು ಯಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ತೀವಿ.
ಗಣಿ ಇಲಾಖೆಯವರು ದಯವಿಟ್ಟು ನಮಗೂ ಸಹ ಪರ್ಮಿಷನ್ ಕೊಡಿ, ನಾವು ಎರಡನ್ನ ಮಾಡ್ತೀವಿ ಇದೇ ರೀತಿ.